ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸ್ವೀಟ್ ಕಾರ್ನ್ ಇಂದ ಪಕೋಡ ಮಾಡೋ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಹೆಲ್ತಿ ಕೂಡ. ಇದು ಒಂದ್ 5-10 ನಿಮಿಷದಲ್ಲೇ ಮಾಡ್ಕೊಂಡ್ಬಿಡ್ಬೋದು ನಾವು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಈ ಚಳಿಗಾಲದಲ್ಲಿ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅನ್ನಿಸ್ದಾಗ ಹೆಲ್ತಿಯಾಗಿರೋ ಈ ಪಕೋಡನ ನಾವು ಮಾಡ್ಕೋಬಹುದು. ಇದು ಬೋಂಡ ತರನು ಮಾಡ್ಕೋಬಹುದು ನಾವು, ಪಕೋಡ ತರನು ಮಾಡ್ಕೋಬಹುದು. ಸ್ವಲ್ಪ ತೆಳ್ಳು ಕಲ್ಸ್ಕೊಂಡ್ರೆ ಬೋಂಡ ತರ ಹಾಕೋಬಹುದು, ಇಲ್ಲ ಸ್ವಲ್ಪ ಗಟ್ಟಿಯಾಗಿ ನೀರ್ ಜಾಸ್ತಿ ಹಾಕದೆ ಕಲ್ಸ್ಕೊಂಡ್ರೆ ಪಕೋಡ ತರ ತಿನ್ಬಹುದು. ಪಕೋಡ ತರ ತುಂಬಾ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1 ಕಪ್ನಷ್ಟು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಇದನ್ನ ಮಾಮೂಲಿ ಜೋಳ ಬರುತ್ತಲ್ಲ ಅದು ಸ್ವಲ್ಪ ತುಂಬಾ ಬಲ್ತಿರೋದಲ್ದೆ ಸ್ವಲ್ಪ ಎಳೆಯಾಗಿರೋ ಜೋಳ ಅಂತ ತಗೊಂಡು ಮಾಡ್ಕೋಬಹುದು. ಅದು ಸ್ವೀಟ್ ಕಾರ್ನ್ ಅಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಇದನ್ನ ಫಸ್ಟಿಗೆ ಮಿಕ್ಸಿಗೆ ಹಾಕೊಂಡು ತರಿ ತರಿಯಾಗಿ ಒಂದೇ ಒಂದ್ಸರಿ ಆಡಿಸ್ಕೊಂಡ್ರೆ ಸಾಕು. ಜಾಸ್ತಿ ನುಣ್ಣಗೇನ್ ಮಾಡೋದ್ ಬೇಡ. ಇದೊಂದು ಸ್ವಲ್ಪ ಹಾಗೆ ಉಳಿಸ್ಕೊಳ್ತೀನಿ, ಇದಾಗೆ ಕಾಲ್ ಕಾಳು ಹಾಕಕ್ ಚೆನ್ನಾಗಿರುತ್ತೆ. ಇದನ್ನ ಒಂದ್ ಅರ್ಧ ನಾನು ಇದನ್ನ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂತೀನಿ. ನೋಡಿ, ಸುಮ್ಮನೆ ಒಂದ್ ಸುತ್ತ ಆಡಿಸ್ಕೊಂಡಿದ್ದೀನಿ ಅಷ್ಟೇ ನಾನು, ಯಾಕೆಂದ್ರೆ ಅದು ಕರೆಕ್ಟ್ ಆಗಿ ಬೈಂಡ್ ಆಗ್ಲಿ ಅಂತ ಅಷ್ಟೇನೆ. ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ, ಇದನ್ನೆಲ್ಲ ಇದಕ್ಕೆ ಹಾಕೊಂಬಿಡೋಣ. ಮತ್ತೆ ಒಂದ್ ಸ್ವಲ್ಪ ಹಾಗೆ ಇಟ್ಕೊಂಡಿದೀವಲ್ಲ ಕಾಳುಗಳನ್ನ, ಇದನ್ನ ಹಾಕೊಂಬಿಡೋಣ. ಸಣ್ಣದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ತಿದ್ದೀನಿ. ಸ್ವಲ್ಪ ಕರ್ಬೇವ್ ಸೊಪ್ಪನ್ನ ಸಣ್ಣದ ಕಟ್ ಮಾಡಿದ್ದೀನಿ, ಅದನ್ನ ಹಾಕೊಂಡಿದ್ದೀನಿ. ಮತ್ತೆ ಒಂದ್ 4-5 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿನ ತುರ್ದು ಹಾಕೊಳ್ಳೋಣ ಇದಕ್ಕೆ. ಸ್ವಲ್ಪ ಧನಿಯಾ ಕಾಳುಗಳನ್ನ ಹಾಕೋಬೇಕು ಇದಕ್ಕೆ, ಚೆನ್ನಾಗಿರುತ್ತೆ ಧನಿಯಾ ಕಾಳು ಹಾಕೊಂಡ್ರೆ ಪಕೋಡ ಮಾಡುವಾಗ. ಸ್ವಲ್ಪ ಈ ತರ ಇದನ್ನ ಕ್ರಶ್ ಮಾಡ್ಬಿಟ್ಟು ಕೈಯಲ್ಲೇ ಹಾಕೋಬೇಕು, ಅಂದ್ರೆ ಅದ್ ಎರಡೆರಡು ಪೀಸ್ ಆಗ್ಬೇಕು. ಸ್ವಲ್ಪ ಅರ್ಶಿನ ಪುಡಿ ಹಾಕೊಳ್ಳೋಣ ಇದಕ್ಕೆ. ಒಂದು 3 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕೊಳ್ತಿದ್ದೀನಿ. ಕಾರ್ನ್ಫ್ಲೋರ್ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಇದ್ರ ಬದಲು ಅಕ್ಕಿ ಹಿಟ್ಟು ಸೇರಿಸ್ಕೋಬಹುದು. ಮತ್ತೆ ಒಂದು 1/2 ಕಪ್ನಷ್ಟು ಕಡಲೆ ಹಿಟ್ಟು ಹಾಕೊಳ್ತಿದ್ದೀನಿ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. 1/4 ಸ್ಪೂನ್ನಷ್ಟು ಜೀರಿಗೆ ಪೌಡರ್ ಹಾಕ್ತಿದ್ದೀನಿ. 1/4 ಸ್ಪೂನ್ನಷ್ಟು ಆಮ್ಚೂರ್ ಪೌಡರ್ ಹಾಕ್ತಿದ್ದೀನಿ. ಆಮ್ಚೂರ್ ಪೌಡರ್ ಹಾಕೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಅದೊಂಥರ ಟ್ಯಾಂಗಿನೆಸ್ ಬರುತ್ತೆ. ಅದಿಲ್ಲ ಅಂದ್ರೆ ನೀವು ನಿಂಬೆಹಣ್ಣು ಬೇಕಾದ್ರೂ ಹಾಕೋಬಹುದು. ಇವಾಗ ಇದಕ್ಕೆ ನೀರ್ ಸೇರಿಸ್ದೇನೆ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಯಾಕೆ ಅಂದ್ರೆ ಅದು ಸ್ವೀಟ್ ಕಾರ್ನ್ ಅಲ್ಲೆಲ್ಲ ನೀರ್ ಬಿಟ್ಟಿದೆ ಅಲ್ವಾ, ಅದ್ರಲ್ಲೇ ಸರಿ ಹೋಗ್ಬಿಡುತ್ತೆ ಒಂದೊಂದ್ಸರಿ. ಇನ್ನು ಏನಾದ್ರೂ ಸ್ವಲ್ಪ ಸಾಲದೆ ಬಂತು ಅಂತ ಅನ್ಸಿದ್ರೆ ಸ್ವಲ್ಪ ನೀರ್ ಚಿಮ್ಕಿಸ್ಕೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ ಅಡಿಗೆ ಸೋಡಾ ಏನು ಬಳಸಿಲ್ಲ, ನಿಮಗೆ ಬೇಕು ಅಂದ್ರೆ ಅಡಿಗೆ ಸೋಡಾ ಹಾಕೊಳ್ಳಿ. ಹಂಗೇನಾದ್ರೂ ಹಿಟ್ಟು ಹಾಕೊಂಡ್ಮೇಲೂ ನಿಮ್ಗೆ ಇದು ತೆಳ್ಳಿಗೆ ಇದೆ ಅಂತ ಅನ್ಸಿದ್ರೆ ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೋಬಹುದು, ಆದರೆ ಕಡಲೆ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಮಿಸ್ ಆಗಿದೆ, ಕೊತ್ತಂಬರಿ ಸೊಪ್ಪು ಖಾಲಿ ಆಗಿರೋದ್ರಿಂದ ಹಾಕಿಲ್ಲ. ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈ ಅದಕ್ಕಿರ್ಬೇಕಿದು ಗಟ್ಟಿಯಾಗಿದೆ. ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಇವಾಗ ನಾವು ಪಕೋಡನ ಹಾಕೊಂಬಿಡೋಣ. ಪಕೋಡ ಹಾಕೋವಾಗ ಅದಕ್ಕೆ ಶೇಪ್ ಏನು ಬೇಡ, ಸುಮ್ಮನೆ ಹಂಗೆ ತೆಗ್ದು ಹಾಕ್ಬೇಕಷ್ಟೇ. ಅದು ಚೆನ್ನಾಗಿ ಒಂದ್ ಕಡೆ ಬೆಂದ್ಮೇಲೆ ನಾವು ಇನ್ನೊಂದ್ ಕಡೆ ತಿರುಗಿಸಿ ಹಾಕೊಳ್ಳೋಣ, ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡೋಣ ಅದನ್ನ. ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು, ಅವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಚೆನ್ನಾಗೂ ಕ್ರಿಸ್ಪ್ ಆಗಿದೆ, ಫ್ರೈ ಆಗಿದೆ. ಇವಾಗ ತೆಗ್ದಿಟ್ಕೊಳ್ತೀನಿ ನಾನು. ನಾನು ಎತ್ತಾಕೋವಾಗ್ಲೇ ನಿಮಗೆ ಸೌಂಡ್ ಗೊತ್ತಾಗ್ತಾ ಇರುತ್ತೆ ಯಾವ ಥರ ಇದೆ ಅದು ಅಂತ, ಕೇಳಿಸ್ತಲ್ವಾ? ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅದು. ಮತ್ತೆ ಇನ್ನೊಂದು ಇಬ್ಬೆ ಹಾಕೋ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ಹಾಕ್ಬೇಕು ಅಂತ. ಸುಮ್ಮನೆ ಈ ಥರ ಶೇಪ್ಲೆಸ್ ಆಗಿ ಹಾಕೋಬೇಕಷ್ಟೆ. ನೋಡಿ, ಇನ್ನೊಂದು ಇಬ್ಬನೂ ರೆಡಿ ಆಯಿತು. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಾವು ಒಂದೆರಡು ದಿವಸ ಇಟ್ಕೊಂಡು ತಿನ್ಬೋದು, ಇದನ್ನ ಅಳಿಸಲ್ಲ. ಅದೇ ಬೋಂಡ ಥರ ಮಾಡ್ಕೊಂಡ್ಬಿಟ್ರೆ ನಾವು ಒಂದೇ ದಿನವೇ ಇಡೋಕ್ಕಾಗೋದು, ಯಾಕೆಂದರೆ ಒಳಗೆಲ್ಲ ಫುಲ್ ಸಾಫ್ಟ್ ಇರುತ್ತೆ ನೋಡಿ, ಬೇಗ ಹಾಳಾಗ್ಬಿಡುತ್ತೆ.
ಸೂಪರ್ ಆಗಿದೆ ಪಕೋಡ, ತುಂಬಾ ಚೆನ್ನಾಗಿದೆ. ನೀವೆಲ್ಲರೂ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ರುಚಿನೂ ಅಷ್ಟೇ, ನಾರ್ಮಲ್ ಪಕೋಡಾಗಿಂತ ಇದು ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಯಾಕೆಂದ್ರೆ ಸ್ವೀಟ್ ಕಾರ್ನ್ ಫಸ್ಟೇ ಎಲ್ಲರಿಗೂ ಇಷ್ಟ ಆಗುತ್ತೆ, ಮತ್ತೆ ಅದು ತುಂಬಾ ರುಚಿಯಾಗೂ ಇರುತ್ತೆ. ಅದರಲ್ಲೇ ಪಕೋಡ ಮಾಡಿದ್ರೆ ಇನ್ನೆಷ್ಟು ರುಚಿಯಾಗಿರುತ್ತೆ ನೀವು ಹೇಳಿ. ನೀವೊಂದ್ಸರಿ ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಸ್ಮೆಲ್ ಅಂತೂ ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಆದರೆ ರುಚಿ ನೋಡಿ ನಿಮ್ಗೆ ಹೇಳ್ತೀನಿ ಯಾವ ಥರ ಇದೆ ಅಂತ. ನನಗೆ ಪಕೋಡ ಎಲ್ಲ ತಿನ್ನೋವಾಗ ಸ್ವಲ್ಪ ಕೆಚ್ಚಪ್ ಇದ್ರೆ ಇಷ್ಟ ಆಗುತ್ತೆ. ನಿಮಗೆ ಕೆಚ್ಚಪ್ಪು, ಮಯೋನೀಸು, ನಿಮ್ಗೆ ಏನು ಇಷ್ಟನೋ ಅದ್ರ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ನಾನು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ಸೂಪರ್ ಆಗಿದೆ ಪಕೋಡ, ಎಷ್ಟು ಕ್ರಿಸ್ಪಿಯಾಗಿ ಬಾಯಿಗಿಟ್ಟಿದ ತಕ್ಷಣ ಗರಿ 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 ಅನ್ನತ್ತೆ. ಮತ್ತೆ ರುಚಿನೂ ಅಷ್ಟೇ, ಅಷ್ಟು ಚೆನ್ನಾಗಿದೆ. ಕೆಚಪ್ ಜೊತೆ ಅಂತೂ ಇನ್ನೂ ಚೆನ್ನಾಗಿದೆ. ಇದಕ್ಕೆ ಮಯೋನೀಸು ಚೆನ್ನಾಗಿ ಮ್ಯಾಚ್ ಆಗುತ್ತೆ, ನೀವು ಎರಡನ್ನೂ ಟ್ರೈ ಮಾಡ್ಬೋದು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.